नमस्कार स्नेहितरे, नानु निम्म ममता जे लोकेश। इवत्तिन नम्म रेसिपी मनेयल्ली मेंत्य सोप्पिन पलाव हेगे माडोदु अंत तोर्सिकोड्ता इदीनि। तुंब ईजियागि सुलभवागि माडबहुदु। मोदलिगे सण्ण मिक्सि जार्नल्ली लवंग तगोंडिदीनि, चक्के तगोंडिदीनि, ओंदु स्वल्प सोंपु तगोंडिदीनि, मत्ते तेंगिनकायि ओंदु हिडियष्टु, बेळ्ळुळ्ळि ओंदु हिडियष्टु तगोंडिदीनि, शुंठि ओंदु इंचु, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡ್ರ್ ಅರ್ಧ ಸ್ಪೂನಷ್ಟು ಹಾಕಬೇಕು. ಮತ್ತು ಸ್ವಲ್ಪ ಅರಶಿನ ಹಾಕಬೇಕು, ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕಿ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮಸಾಲೆ ಮಾಡಿ ರೆಡಿಯಾಗಿ ಇಟ್ಕೊಂಡಿರಬೇಕು. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು ಮಸಾಲೆ ಕೂಡ. ನಂತರ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ, ಅಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ನಂತರ ಈ ಮಸಾಲೆ ಪದಾರ್ಥ ಎಲ್ಲ ಹಾಕಬೇಕು. ಏಲಕ್ಕಿ, ಲವಂಗ, ಚಕ್ಕೆ, ಎಲೆ, ಮತ್ತು ಇನ್ನೊಂದು ಸ್ಟೋನ್ ಫ್ಲವರ್ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ವಾಸನೆ ಬರೋವರೆಗೂ ಗಮ್ಮಂತ ಹುರ್ಕೊಂಡು, ನಂತರ ಎರಡು ಈರುಳ್ಳಿ ಉದ್ದುದ್ದ ಕಟ್ ಮಾಡಿಕೊಂಡು ಅದು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಎರಡು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು, ನಾನು ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಕೊಂಡು ಅದು ಕೂಡ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ನಂತರ ಇಲ್ಲಿ ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಕೂಡ ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಆವಾಗ ಕಹಿ ಏನೂ ಬರಲ್ಲ, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಪಲಾವು. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ನಂತರ ಇಲ್ಲಿ 2 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನಾನು. ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಕೊಡಬೇಕು. ಈ ಥರ ಮಿಕ್ಸ್ ಕೊಟ್ಬಿಟ್ಟು ಅದು ಸ್ವಲ್ಪ ಒಂದು ಕುದಿ ಬರಬೇಕು. ನಂತರ ಇಲ್ಲಿ 1/4 ಕಪ್ನಷ್ಟು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವೀಡಿಯೋ ಸರಿಯಾಗಿ ಬಂದಿಲ್ಲ, ಕ್ಷಮಿಸಿ. ನಂತರ 1 ಕಪ್ನಷ್ಟು ಹಸಿ ಬಟಾಣಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಹಾಕಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ರೆ. ನೋಡಿ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ನೋಡಿ, ಈ ಥರ ಎಲ್ಲ ಎಣ್ಣೆ ಮೇಲ್ಗಡೆ ತೇಲಬೇಕು. ಆವಾಗ ನಾವು 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಈ ಗ್ಲಾಸ್ನಲ್ಲಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಈಗ ಈ ಅಕ್ಕಿನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆಯಲ್ಲಿ ಸೇರಿಸಿ ಅದನ್ನು ಕೂಡ ಒಂದು ಸತಿ ಮಿಕ್ಸ್ ಕೊಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆಯಲ್ಲಿ. ಈಗ ಈ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ನಷ್ಟು ನೀರು ಹಾಕ್ತೀನಿ. ಒಂದು ಸ್ವಲ್ಪ ಮುದ್ದೆ ಮುದ್ದೆ ಬೇಕು ಅಂದರೆ ನೀವು 4.5 ಗ್ಲಾಸಷ್ಟು ನೀರು ಕೂಡ ಹಾಕ್ಬೋದು. ನೋಡಿ, ಈ ಥರ 4 ಗ್ಲಾಸಷ್ಟು ನೀರು ಹಾಕಿ ಈಗ ಉಪ್ಪು ರುಚಿ ನೋಡಿಕೊಂಡು ನಾವು ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ಕುದಿ ಬಂದಾದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಂದರೆ ಸಾಕು. ಲೋ ಫ್ಲೇಮ್ನಲ್ಲಿ ನಾನು 1 ವಿಸಿಲ್ ತೊಗೊಳ್ತೀನಿ, ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಂದರೆ ಸಾಕು. ನೋಡಿ, ಈಗ ನಮ್ಮ ಮೆಂತ್ಯ ಸೊಪ್ಪಿನ ಪಲಾವ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಒಳ್ಳೆ ಘಮ ಘಮ ಬರ್ತಾ ಇದೆ, ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಬಿಗಿನರ್ಸ್ ಕೂಡ ಇದನ್ನು ಮಾಡ್ಕೋಬೋದು, ತುಂಬ ಸುಲಭವಾಗೇ ಮಾಡ್ಕೋಬೋದು. ಬಿಸಿ ಬಿಸಿನಲ್ಲಿ ಹಂಗೆ ತಿನ್ಬೋದು, ಇಲ್ಲಾಂದರೆ ನಿಮ್ಮ ಮೊಸರು ಬಜ್ಜಿ ಮಾಡ್ಕೊಂಡು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಈ ಥರ ಮೆಂತ್ಯ ಸೊಪ್ಪಿನ ಪಲಾವ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲಲ್ಲಿರೋ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಹ್ಯಾಪಿ ಡೇ.